राज्य विधानसभा महासमर देहलियल हाईकमांडाचार इे विशेष इंडिया गेट राज्य विधानसभा इलेक्शन घोषणा राजकीय पक्ष बिरुसिन चटुवटिके प्रारंभवागिदे इष्टक्कू दूरद देहलियलिरो आया पक्ष हाईकमांड याव रीति चुनावणा सिद्धते नडेस्ता इदे याव्याव पक्षगळ तंत्रकारिके एनु अन्नोद्र बग्गे इल्लिदे नोडि ओंदु स्पेशल रिपोर्ट देहलियल्लीग कर्नाटकद चुनावणे बिसि जोरागिदे ರಾಜ್ಯದ ಎರಡು ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡಿವೆ ರಾಜ್ಯದ ಅಧಿಕಾರ ಗದ್ದುಗೆಯನ್ನ ಹಿಡಿಯುವುದು ಅದರ ಮೂಲಕ 2014 ರ ಲೋಕಸಭಾ ಚುನಾವಣೆಗೆ ಪಕ್ಷವನ್ನ ಸಜ್ಜುಗೊಳಿಸುವುದು ಈ ಎರಡು ಉದ್ದೇಶಗಳ ಈಡೇರಿಕೆಗಾಗಿ ದೆಹಲಿಯಲ್ಲಿ ಕುಳಿತಿರುವ ರಾಷ್ಟ್ರೀಯ ಪಕ್ಷಗಳ ನಾಯಕರು ಭಾರಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸರ್ಕಸ್ ತರಾತುರಿಯಲ್ಲಿ ಪ್ರಹ್ಲಾದ್ ಜೋಶಿಗೆ ಪಟ್ಟ ರಾಜ್ಯದಲ್ಲಿ ಸದ್ಯ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಇದುವರೆಗೂ ಒಂದಿಲ್ಲೊಂದು ಕಾರಣಕ್ಕೆ ಮುಂದೂಡತಾನೆ ಬಂದಿತ್ತು ಆ ಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಸಚಿವ ಗೋವಿಂದ ಕಾರಜೋಳ ಸಂಸದರಾದ ಪ್ರಹ್ಲಾದ್ ಜೋಶಿ ಹಾಗೂ ನಳಿನ್ ಕುಮಾರ್ ಕಟೀಲ್ ನಡುವೆ ತೀವ್ರ ಪೈಪೋಟಿ ಇತ್ತು ಈ ವಿಷಯದಲ್ಲಿ ಮೊದಲು ಗೊಂದಲಕ್ಕೆ ಸಿಲುಕಿದ್ದ ಹೈಕಮಾಂಡ್ ಚುನಾವಣೆ ಘೋಷಣೆಯಾದ ತಕ್ಷಣವೇ ಪಕ್ಷದಲ್ಲಿ ಲೋ ಪ್ರೊಫೈಲ್ ಲೀಡರ್ ಅನ್ನಿಸಿಕೊಂಡಿದ್ದ ಪ್ರಹ್ಲಾದ್ ಜೋಶಿ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಘೋಷಿಸಿಬಿಟ್ಟಿತು ಜನಸೇವೆಗಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ಒಂದು ಬಹುದೊಡ್ಡದಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಮ್ಮಲ್ಲಿ ಅದು ರಾಷ್ಟ್ರೀಯ ಮಟ್ಟದಲ್ಲಿರಬಹುದು ರಾಜ್ಯ ಮಟ್ಟದಲ್ಲಿರಬಹುದು ಯಾರೇ ಅಧ್ಯಕ್ಷರಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಟ್ ಬಿಲೀವ್ಸ್ ಇನ್ ಟೀಮ್ ವರ್ಕ್ ಮತ್ತು ಇದು ನಮ್ಮ ಪರಂಪರೆ ಕೂಡ ಆಗಿದೆ ಹಾಗಾಗಿ ನಾವೆಲ್ಲರೂ ಸೇರಿ ಅದು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅನಂತಕುಮಾರ್ ಅವರು ಈಶ್ವರಪ್ಪನವರು ಸದಾನಂದ ಗೌಡರು ಅಶೋಕ್ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಇತರ ನಮ್ಮ ಎಲ್ಲ ಮಂತ್ರಿಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಒಟ್ಟಿಗೆ ಸೇರಿ ನಾವು ಈ ಪಕ್ಷವನ್ನು ಮುನ್ನಡೆಸುತ್ತೇವೆ ನನಗೆ ವಿಶ್ವಾಸ ಇದೆ ವಾಸ್ತವವಾಗಿ ಅನಂತಕುಮಾರ್ ಹಾಗೂ ಜಗದೀಶ್ ಶೆಟ್ಟರ್ ಅವರಿಗೆ ಜಾತಿ ಸಮೀಕರಣದ ದೃಷ್ಟಿಯಿಂದ ಗೋವಿಂದ ಕಾರಜೋಳ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರುವ ಮನಸ್ಸಿದ್ರು ಇದಕ್ಕೆ ಆರ್ಎಸ್ಎಸ್ನ ಸಮ್ಮತಿ ಇರಲಿಲ್ಲ ಇನ್ನುಳಿದಂತೆ ನಳಿನ್ ಕುಮಾರ್ಗೆ ಆರ್ಎಸ್ಎಸ್ನ ಸಮ್ಮತಿಯೇನೂ ಇತ್ತಾದರೂ ಇವರಿಗೆ ರಾಜಕೀಯ ಅನುಭವ ಹಾಗೂ ಪಕ್ಷದ ಕಾರ್ಯಕರ್ತರ ಪರಿಚಯದ ಕೊರತೆ ಹೀಗಾಗಿ ಮುಖ್ಯಮಂತ್ರಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬಲ್ಲ ಪ್ರಹ್ಲಾದ್ ಜೋಶಿ ಹೆಸರಿಗೆ ರಾಷ್ಟ್ರೀಯ ನಾಯಕರು ಅಂತಿಮ ಮುದ್ರೆಯನ್ನ ಒತ್ತಿದ್ದಾರೆ ಬಹಳ ಅನುಭವಿ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಎಲ್ಲರನ್ನ ಒಂದಾಗಿ ಹಿಡ್ಕೊಂಡು ಹೋಗುವಂತಹ ಶಕ್ತಿ ಇರತಕ್ಕಂಥವರು ವಿಶ್ವಾಸ ಇದೆ ಹಿಂದಿನ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶ್ವಾಸದ ಕೊರತೆಗಳು ನಡೆದಿತ್ತು ಅದೆಲ್ಲ ಮುಂದಕ್ಕೆ ನಡೆಯದೆ ಒಂದು ಸಂಘಟಿತವಾಗಿರ್ತಕ್ಕಂಥ ಪಕ್ಷವಾಗಿ ಮುನ್ನಡೆಯುತ್ತೆ ಅಂತ ಹೇಳುವಂಥ ವಿಶ್ವಾಸದ ಜೊತೆಗೆ ಅವರಿಗೆ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಪ್ರಹ್ಲಾದ್ ಜೋಶಿ ಮುಂದೆ ಹಲವು ಸವಾಲು ಬಿಜೆಪಿಗೆ ಮತ್ತೆ ಸಿಗುವುದೇ ಅಧಿಕಾರ ಪ್ರಹ್ಲಾದ್ ಜೋಶಿ ಒಬ್ಬ ಸಜ್ಜನ ವಿವಾದ ಮುಕ್ತ ರಾಜಕಾರಣಿ ನಿಜ ಆದರೆ 5 ವರ್ಷಗಳ ಅವಧಿಯಲ್ಲಿ ನಾಯಕರ ಕಚ್ಚಾಟ ಭ್ರಷ್ಟಾಚಾರ ದುರಾಡಳಿತದಿಂದಾಗಿ ನೆಗೆಟಿವ್ ಇಮೇಜ್ ಪಡೆದಿರೋ ರಾಜ್ಯ ಬಿಜೆಪಿಯನ್ನ ಪ್ರಹ್ಲಾದ್ ಜೋಶಿ ಹೇಗೆ ರಿಪೇರಿ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿಬಿಟ್ಟಿದೆ ಇವು ಸಾಲದು ಅಂತ ಪಕ್ಷ ಬಿಟ್ಟು ಹೋಗಲು ಒಂದು ಕಾಲು ಹೊರಗಡೆ ಇಟ್ಟಿರೋ ಕೆಲ ಸಚಿವರನ್ನ ಹೇಗೆ ಮನವೊಲಿಸಿ ಪಕ್ಷದಲ್ಲಿಯೇ ಉಳಿಸಿಕೊಳ್ತಾರೆ ಅನ್ನೋದು ಕೂಡ ಇವರ ಸಾಮರ್ಥ್ಯದ ಒರೆಗಲ್ಲಾಗಲಿದೆ ಕಾಂಗ್ರೆಸ್ನಲ್ಲಿ ಫೀಲ್ಡಿಗಿಳಿದ ರಾಹುಲ್ ಗಾಂಧಿ ಶೀಘ್ರ ಟಿಕೆಟ್ ಹಂಚಿಕೆಗೆ ಕೈಕಸರತ್ತು ಇನ್ನು ಕಾಂಗ್ರೆಸ್ನದ್ದು ಬಿಜೆಪಿಗಿಂತ ಡಿಫರೆಂಟ್ ಸ್ಟೋರಿ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ತಾವೇ ಖುದ್ದಾಗಿ ಪಕ್ಷದ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿದ್ದು ಆದಷ್ಟು ಬೇಗ ಟಿಕೆಟ್ ಹಂಚಿಕೆ ಮಾಡಿ ಮುಗಿಸುವ ಕಸರತ್ತು ನಡೆಸುತ್ತಿದ್ದಾರೆ ಟಿಕೆಟ್ ಹಂಚಿಕೆ ಹಾಗೂ ಸಮನ್ವಯಕ್ಕಾಗಿ ರಾಹುಲ್ ಗಾಂಧಿ ಹೊಸ ಸಮಿತಿಗಳನ್ನು ನೇಮಿಸಿದ್ದಾರೆ ರಾಹುಲ್ ಆಪ್ತರಾದ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಟಿಕೆಟ್ ಪರಿಶೀಲನಾ ಸಮಿತಿಯ ಸಾರಥ್ಯವನ್ನ ವಹಿಸಲಿದ್ದಾರೆ
ಮೊದಲ ಬಾರಿಗೆ ಎನ್ನುವಂತೆ ನಾಮಪತ್ರ ಸಲ್ಲಿಕೆ ಆರಂಭವಾಗೋ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿ ಹೊಸತನವನ್ನು ಮೆರೆಯೋ ಪ್ರಯತ್ನ ಕಾಂಗ್ರೆಸ್ನದ್ದು. ಇವತ್ತು ರಾಹುಲ್ ಗಾಂಧಿಯವರ ಜೊತೆ ಸಭೆ ಇತ್ತು. ರಾಜಕೀಯದ ಬೆಳವಣಿಗೆ ಮತ್ತು ಮುಂದಿನ ಚುನಾವಣೆಗಳ ಬಗ್ಗೆ ಕೂಡ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಯಾವುದೇ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ನಾವೇನು ಚರ್ಚೆ ಮಾಡಲಿಲ್ಲ. ಆದರೆ ಮುಂದಿನ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ಬೋದು ಅಥವಾ ಬೇರೆ ಬೇರೆ ಆರ್ಗನೈಸೇಷನಲ್ ಮ್ಯಾಟರ್ಸ್, ಅಂದರೆ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೇವೆ. ಆದರೆ ಚುನಾವಣಾ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋ ಸಂಭವನೀಯ ಪಕ್ಷವಾಗಿರೋದ್ರಿಂದ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೊಂದು ಕ್ಷೇತ್ರಕ್ಕೆ 5-6 ಅಭ್ಯರ್ಥಿಗಳ ಹೆಸರುಗಳು ಪ್ಯಾನೆಲ್ನಲ್ಲಿ ಬಂದಿರೋದ್ರಿಂದ ಟಿಕೆಟ್ ಅನ್ನ ಬೇಗ ಘೋಷಿಸಿಬಿಟ್ರೆ ಎಲ್ಲಿ ಬಂಡಾಯ ಅಭ್ಯರ್ಥಿಗಳು ಹೆಚ್ಚಾಗ್ಬಿಡ್ತಾರೋ ಅನ್ನೋ ಚಿಂತೆಯೂ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕಾಡ್ತಿದೆ. ಕಾಂಗ್ರೆಸ್ ಟಿಕೆಟ್ಗೆ ಫುಲ್ ಡಿಮ್ಯಾಂಡ್, ಪಕ್ಷಾಂತರಿಗಳ ತಡೆಗೆ ಕಾರ್ಯಕರ್ತರ ಕಸರತ್ತು. ಇನ್ನು 5 ವರ್ಷ ಬಿಜೆಪಿಯಲ್ಲಿ ಅಧಿಕಾರ ಅನುಭವಿಸಿ ಈಗ ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿರುವವರು ಕೂಡ ಜೋರಾಗಿಯೇ ಲಾಬಿ ನಡೆಸುತ್ತಿದ್ದಾರೆ. ಅಂಥವರಿಗೆ ಟಿಕೆಟ್ ನೀಡಬೇಕೇ ಬೇಡವೇ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇದುವರೆಗೂ ನಿರ್ಧರಿಸಿಲ್ಲ. ಮಳವಳ್ಳಿ ಕ್ಷೇತ್ರದಿಂದ ನರೇಂದ್ರ ಸ್ವಾಮಿ, ಶ್ರಾವಣ ಬೆಳಗೊಳದಿಂದ ಪುಟ್ಟೇಗೌಡ, ಕಾರವಾರದಿಂದ ಅಸ್ನೋಟಿಕರ್, ಸುರಪುರದಿಂದ ರಾಜುಗೌಡ, ಇವರಿಗೆಲ್ಲ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಎಂದು ಒತ್ತಾಯಿಸಲು ಕಾಂಗ್ರೆಸ್ ಕಾರ್ಯಕರ್ತರ ದಂಡು ದೆಹಲಿಗೆ ಬಂದು ಕುಳಿತಿದೆ. ಹೊರಗಡೆಯಿಂದ ಬಂದಿದ್ದವ್ರಿಗೆ ಕೊಡಬೇಡಿ ಅಂತ ಈಗಲೂ ಹೇಳ್ತಾ ಇದ್ದೀವಿ. ಪಕ್ಷದಲ್ಲೇ ಇರತಕ್ಕಂಥ ಸಮರ್ಥ ಅಭ್ಯರ್ಥಿಗಳು, ಕಾಂಗ್ರೆಸ್ ಪಕ್ಷದ ಇತಿಹಾಸ 127 ವರ್ಷದ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಇತಿಹಾಸ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಟಿಕೆಟ್ನ ಪೈಪೋಟಿ ಹೆಚ್ಚಿದೆ. ಅದರಲ್ಲಿ ಸಮರ್ಥರಾದವ್ರನ್ನ ಆಯ್ಕೆ ಮಾಡಿ ಸಾಮಾಜಿಕ ನ್ಯಾಯ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಯಾರು ನಿಷ್ಠೆಯಾಗಿರ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಟಿಕೆಟ್ ಕೊಡುವುದರಿಂದ ಈ ಟಿಕೆಟ್ ಹಂಚಿಕೆನೇ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಸವಾಲಾಗಿದೆ. ಒಟ್ಟಾರೆ ಚುನಾವಣೆ ಮತ್ತು ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಹಬ್ಬದ ಕಾಲ. ಆದರೆ ಈ ಸಂಭ್ರಮ ಸದ್ದುಗದ್ದಲವೆಲ್ಲ ಎಷ್ಟು ದಿನ ಅನ್ನೋದು ಇಲ್ಲಿನ ಮುಖ್ಯ ಪ್ರಶ್ನೆ. ರಾಷ್ಟ್ರೀಯ ಪಕ್ಷಗಳು ಚುನಾವಣೆಗೆ ರೆಡಿ ಆಗ್ತಾ ಇರೋದೇನೋ ಸರಿ, ಆದರೆ ಈ ಪಕ್ಷಗಳ ಸಂಸದರ ಸಾಧನೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ.